ಬಂದಿಸ್ತಿಲ್ಲ ಅಂತ ಹೇಳ್ತಿದ್ರೆ ಅವ್ರನ್ನ ಒಂದು ಆರನೇ ವೇತನ ಜಾರಿಗೂ ಆಗಿಲ್ಲ, ಅವ್ರಿಗೆ ಟೊಳ್ಳು ಭರವಸೆಗಳು ಕೊಡ್ತಾ ಇದೆ ಸರ್ಕಾರ ಅನ್ನೋದು ಒಂದು ಮಾತು. ನೋಡಿ, ಈಗೇನು ಸರ್ಕಾರ ತನ್ನ ಮಂಡು ಧೋರಣೆಯನ್ನ ಬಿಡಬೇಕು, ಸರ್ಕಾರ ತನ್ನ ಮಂಡು ಧೋರಣೆಯನ್ನ ಬಿಡಬೇಕು. ಏನು 140,000 ಜನ ನೌಕರರು ಇವತ್ತು ಹಳ್ಳಿಗಾಡಿನ ರೈತಾಪಿ ಮಕ್ಕಳು ಇವತ್ತು ಕಂಡಕ್ಟರ್ ಆಗಿ ಡ್ರೈವರ್ ಆಗಿ ಸೇವೆ ಸಲ್ಲಿಸ್ತಿದ್ದಾರೆ. ಅವರ ಕೂಡ ಅಂತ ವೇತನವೇ ಅಲ್ಲ. ಈಗಾಗಲೇ ಸರ್ಕಾರ ಕಳೆದ 4 ತಿಂಗಳಿಂದ ಈ ಒಂದು ಅಗ್ಗ ಜಗ್ಗಾಟ ನಡೀತಾ ಇದೆ. 9ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ. ಇಡೀ ಕರ್ನಾಟಕದ ಎಲ್ಲ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ದಿನನಿತ್ಯ ಬಸ್ಸಲ್ಲಿ ಓಡಾಡೋಂಥ ಸರ್ಕಾರಿ ನೌಕರರಿಗೆ ರೈತರ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಸರ್ಕಾರ ಎಚ್ಚೆತ್ಕೋಬೇಕು. ಏನು ಸಾಮಾನ್ಯ ವರ್ಗದ ಜನ ಇವತ್ತು ಕಂಡ್ರಾಕ್ಟರ್ ಆಗಿ ಡ್ರೈವರ್ಗಳಾಗಿ ದಿನನಿತ್ಯ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರು ಒಂದು ಆ ಸೇವೆಗೆ ಇವತ್ತು ನಮಗೆ ಪ್ರತಿಫಲವನ್ನ ನ್ಯಾಯಯುತವಾದಂತ ಒಂದು ಸಂಬಳವನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಕೇಳುವಂತದ್ರಲ್ಲಿ ಯಾವುದೇ ಒಂದು ಇದಿಲ್ಲ. ಅವ್ರೇನು ಕೇಳಬಾರದನ್ನ ಕೇಳ್ತಾ ಇದ್ದಲ್ಲ. ಹೇಗೆ ಸರ್ಕಾರಿ ನೌಕರಿಗೆ ನೀವು ಸೌಲತ್ತುಗಳನ್ನ ಕೊಡ್ತೀರಿ, ಅದೇ ರೀತಿ ಆರನೇ ವೇತನವನ್ನ ಆಯೋಗದ ವೇತನವನ್ನ ಜಾರಿ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಏನು ಸೌದಿ ಅವರು ತಮ್ಮ ಹಠಮಾರಿ ಧೋರಣೆಯನ್ನ ಬಿಡಬೇಕು. ಈ ಒಂದು ನೌಕರರ ಹೋರಾಟಕ್ಕೆ ಇಡೀ ಸಾರ್ವಜನಿಕರು ರೈತರು ಎಲ್ಲರೂ ಸಹ ಬೆಂಬಲವನ್ನ ನಾವು ಇಂದು ನಿರಂತರವಾಗಿ ಕೊಡ್ತಾ ಇದ್ದೇವೆ. ಆದ್ರಿಂದ ಎಚ್ಚೆತ್ಕೊಂಡು ಸರ್ಕಾರ ಕೂಡಲೇ ಅವರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ನಾಳೆ ಏನು ಇಡೀ ರಾಜ್ಯದಲ್ಲಿ ಆಯಾ ಕ್ಷೇತ್ರದ ಶಾಸಕರ ಮನೆ ಮುಂದೆ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಶಿರಾ ಕ್ಷೇತ್ರದ ಶಾಸಕರ ಮನೆ ಮುಂದೆ ಅಂದ್ರೆ ಶಾಸಕರ ಆ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದೇವೆ. ದಯಮಾಡಿ ಸರ್ಕಾರ ಎಚ್ಚೆತ್ತು ಈ ಕೂಡಲೇ ಸಮಸ್ಯೆಯನ್ನ ಪರಿಹಾರ ಮಾಡಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೆ. ಇವತ್ತು ಏನು ಕತ್ತಲಿನಿಂದ ಬೆಳಕಿನೆಡೆಗೆ ಇವತ್ತು ಏನು ನೌಕರರು ಇವತ್ತು ಕತ್ತಲಿದ್ದಾರೆ, ಅವರಿಗೆ ಹಬ್ಬ ಮಾಡ್ಲಿಕ್ಕೂ ಸಹ ಇವತ್ತು ಸಂಬಳವನ್ನ ಕೊಟ್ಟಿಲ್ಲ. ನಿಜವಾಗ್ಲೂ ಇವತ್ತು ನಾಗರಿಕರು ಇವತ್ತು ನಾಚಿಕೆ ಆಗ್ತದೆ. ಈ ಸರ್ಕಾರದ ಧೋರಣೆಯನ್ನ ಕಂಡೇ ಮಾಡ್ತಾ ಈ ಕೂಡಲೇ ಏನು ತಾವು ಸಂಬಳವನ್ನ ತಡೆ ಹಿಡಿದಿದ್ದೀರಿ, ಕೂಡಲೇ ಈ ಸಂಬಳವನ್ನ ಬಿಡುಗಡೆ ಮಾಡಬೇಕು ಮತ್ತೆ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು. ಅಲ್ಲಿನವರೆಗೂ ಸಹ ನಮ್ಮ ನಿರಂತರವಾದಂತ ಹೋರಾಟ ಚಳವಳಿ ಇರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ವಿ ಹಾಗೂ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನೀವು ಹೇಳಿರಿ, ಈ ಟೈಮಲ್ಲಿ ಕರ್ನಾಟಕದಲ್ಲಿ ಎರಡನೇ ಕೋವಿಡ್ ಅಲೆ ಸ್ಟಾರ್ಟ್ ಆಗಿದೆ, ಮತ್ತೆ ಕೆಎಸ್ಆರ್ಸಿ ಡಿಪೋಗಳಲ್ಲಿ ಒಬ್ರು ಇಬ್ರು ಗಾಡಿ ಎತ್ತುತ್ತಾ ಇದಾರೆ, ರೈತರ ಮುಖಂಡರುಗಳು ಅವರ ದಾರಿ ತಪ್ಪಿಸ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಖಂಡಿತವಾಗೂ ಇಲ್ಲ. ನಾವು ಕೋವಿಡ್ ಬಗ್ಗೆ ಏನು
ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿಕೊಂಡು ಬಹಳ ಎಚ್ಚರಿಕೆಯಿಂದ ಕೋವಿಡ್ ನಿಯಮಗಳನ್ನ ಅನುಸರಿಸಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಆದ್ರೂ ಸಹ ಚಳುವಳಿ ಹೋರಾಟಗಳಲ್ಲಿ ಇವತ್ತು ನಾವು ಚುನಾವಣೆಗಳನ್ನ ನೋಡ್ತಾ ಇದ್ದೀವಿ. ಚುನಾವಣೆಗಳಲ್ಲಿ ಯಾವ ಕೋವಿಡ್ ನಿಯಮಗಳನ್ನು ಅನುಸರಿಸೋದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೋರಾಟ ಚಳುವಳಿಯಲ್ಲಿ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಳ್ತಾ ನಮ್ಮ ಚಳುವಳಿಯನ್ನ ಮುಂದುವರಿಸ್ತೀವಿ. ಮುಂದುವರಿಸಬೇಕಾದಂತ ಅತ್ಯಗತ್ಯತೆ ಇದೆ ನಮ್ಮ ಅಲ್ಲ ಮುಂದೆ ವರ್ಷ ಸರ್ಕಾರ ಹೇಳ್ತಿದೆ ರೈತರು ಮುಖಂಡರುಗಳು ಅವರನ್ನ ಒಕ್ಕಲೇಪಿಸ್ತಾ ಇದ್ದಾರೆ. ಖಂಡಿತವಾಗೂ ತಪ್ಪಿದು, ಯಾಕೆಂದ್ರೆ ಇವತ್ತು ಏನು ನೌಕರರಿದ್ದಾರೆ ಅವರೆಲ್ಲರೂ ಸಹ ಯಾವ ಡಾಕ್ಟರ್ ಮಕ್ಕಳಲ್ಲ, ಇಂಜಿನಿಯರ್ ಮಕ್ಕಳಲ್ಲ, ರಾಜಕಾರಣಿಗಳ ಮಕ್ಕಳಲ್ಲ, ಸಾಮಾನ್ಯ ರೈತಾಪಿ ಕುಟುಂಬದಿಂದ ಬರುವಂತ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ಆ ಒಂದು ನೌಕರರಾಗಿದ್ದಾರೆ. ಅಂತವ್ರಿಗೆ ಇವತ್ತು ನ್ಯಾಯ ಕೊಡಲ್ಲ ಅಂದ್ರೆ ಏನು ಇದರ ಅರ್ಥ? ಅನಿರ್ದಿಷ್ಟವಾಗಿ ಈಗ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತ ನಿಜವಾಗ್ಲೂ ಇದಕ್ಕೆ ನಾವು ವಿಷಾದ ಮಾಡ್ತೀವಿ. ಇದು ಸಾರ್ವಜನಿಕರು ಅಂದ್ರೆ ನಾವೇ ಬಸ್ ಅಲ್ಲಿ ದಿನನಿತ್ಯ ಓಡ ಅಂತ ಆಗ್ತದೆ, ನಮ್ಗೆ ನೋವು ಆಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅನ್ಯಾಯ ಸರಿಪಡಿಸ್ಬೇಕಂತೇಳಿ ಆ ಒಂದು ಸಮಸ್ಯೆಯನ್ನ ಆ ಒಂದು ಆಗ್ತಿರುವಂತ ನೋವನ್ನ ನಾವು ಅನುಭವಿಸ್ತಾ ಒಂದು ಸಾರ್ವಜನಿಕರಲ್ಲಿ ವಿನಂತಿಯನ್ನ ಮಾಡ್ತೇವೆ. ಇದು ಒಂದು ನಿಮ್ಮ ಚಳವಳಿ, ಈ ಚಳವಳಿಗೆ ತಾವೆಲ್ಲರೂ ಬೆಂಬಲವನ್ನ ಕೊಡಬೇಕು. ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಆಗ್ಲಿ, ಪರಿಹಾರ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನ ಸರ್ಕಾರಕ್ಕೆ ಮಾಡ್ತೇವೆ.